ನಮಸ್ಕಾರ, ಇಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಆರ್ಟಿಒ ಹಾಗೂ ಡ್ರೈವಿಂಗ್ ಸ್ಕೂಲ್ನಿಂದ ರಸ್ತೆ ಸುರಕ್ಷತೆ ಬಗ್ಗೆ ಜಾಗೃತಿ ಜಾಥಾ ನಡೆಯಿತು. ರಸ್ತೆ ನಿಯಮ ಪಾಲಿಸುವುದರಿಂದ ಯಾವುದೇ ಅಪಾಯವಾಗಿಲ್ಲ, ಜೀವ ಅಮೂಲ್ಯ ಎಂಬುದನ್ನು ಅರಿತು ರಸ್ತೆ ನಿಯಮ ಪಾಲಿಸಿ ಎಂದು ತುಮಕೂರಿನಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು. 30ನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ನಗರದ ಎಲ್ಲ ಡ್ರೈವಿಂಗ್ ಸ್ಕೂಲ್ಗಳ ಮಾಲೀಕರು ಮತ್ತು ಆರ್ಟಿಒ ಅಧಿಕಾರಿಗಳು ನಗರದಲ್ಲಿ ಜಾಥಾ ನಡೆಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ನಗರದ ಬಿಎಚ್ ರಸ್ತೆ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಸಾರ್ವಜನಿಕರಿಗೆ ಕರಪತ್ರ ಹಂಚುವ ಮೂಲಕ ರಸ್ತೆ ನಿಯಮ ಪಾಲಿಸುವಂತೆ ಮನವಿ ಮಾಡಲಾಯಿತು. ಈ ವೇಳೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಎಸ್ ರಾಜು ಮಾತನಾಡಿ, ಜನರು ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ನಿಯಮ ಪಾಲಿಸುವುದರಿಂದ ನಮಗೆ ಅನುಕೂಲ ಎಂಬುದನ್ನು ಪ್ರತಿಯೊಬ್ಬರೂ ಅರಿಯಬೇಕು. ರಸ್ತೆ ನಿಯಮ ಪಾಲಿಸದೆ ಅಸಡ್ಡೆ ಮಾಡಿದಲ್ಲಿ ನಮ್ಮ ಪ್ರಾಣಕ್ಕೆ ಕುತ್ತು ಬರಲಿದೆ. ಈ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಿದೆ ಎಂದರು. ರಸ್ತೆ ಸುರಕ್ಷತೆ ನಮ್ಮ ಜೀವರಕ್ಷೆ. ವಾಹನಗಳನ್ನು ಅತಿ ವೇಗವಾಗಿ ಚಲಾಯಿಸುವುದು, ಓವರ್ಟೇಕ್ ಮಾಡಲು ಮುಂದಾಗುವುದು, ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವುದು, ಪಾನಮತ್ತರಾಗಿ ಗಾಡಿ ಓಡಿಸುವುದು ಕೂಡ ನಮ್ಮ ಪ್ರಾಣಕ್ಕೆ ಸಂಚುಕಾರ ತರಲಿದೆ. ಆದ್ದರಿಂದ ಜನರು ರಸ್ತೆ ನಿಯಮ ಪಾಲಿಸಿ ಜೀವ ಉಳಿಸಿಕೊಂಡು ಸುಂದರವಾಗಿ ಸಂಸಾರ ಮಾಡಬೇಕು ಎಂದು ಸಲಹೆ ನೀಡಿದರು. 2019 ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಾವು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಡಳಿತ ಪ್ಲಸ್ ನಮ್ಮ ಸಾರಿಗೆ ಇಲಾಖೆ ಕಚೇರಿ ವತಿಯಿಂದ ನಾವು ಇವತ್ತು ನಾವು ಮಾಡ್ತಾ ಇದ್ದೇವೆ. ಜಾಥಾ ಹಮ್ಮಿಕೊಂಡಿದ್ದೇವೆ, ಜನಗಳಿಗೆ ನಾವು ಅವೇರ್ನೆಸ್ ಕೊಡ್ತಾ ಇದ್ದೇವೆ. ಇದರಿಂದ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯ ರಸ್ತೆಗೆ ನಮ್ಮ ಜನತೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತು ನಮ್ಮ ಜಾಥಾವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ಲರೂ ನಮ್ಮ ಜಾಥಾಕ್ಕೆ ಸಮೂಹ ಎಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ಕಂಪ್ಲೀಟ್ ತುಮಕೂರು ಜಿಲ್ಲೆಯಾದ್ಯಂತ ನಾವು ಜಾಥಾವನ್ನು ನಡೆಸ್ತಾ ಇದ್ದೀವಿ. ಎಸ್ ರಾಜು ಅಂತ, ಎಸ್ ರಾಜು, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತುಮಕೂರು. ಎಲ್ಲ ರಸ್ತೆ ನಿಯಮಗಳನ್ನ ಎಲ್ಲರೂ ಪಾಲಿಸಬೇಕು. ಇವತ್ತು ರಸ್ತೆ ನಿಯಮ, ರಸ್ತೆ ಸುರಕ್ಷತೆ ಅಂತಂದ್ರೆ ನಾವು ಬರೀ ಒಂದು ವಾರದ್ದು ಸಮಸ್ಯೆ ಅಲ್ಲ ಇದು, ಇದು ಪ್ರತಿ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರು ಆರ್ಟಿಒ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತುಮಕೂರಿನ ಮಾರುತಿ ಚಿತ್ರಮಂದಿರದಲ್ಲಿ ನಟ ಪುನೀತ್ ಅಭಿನಯದ ನಟ ಸಾರ್ವಭೌಮ ಚಿತ್ರ ತೆರೆ ಕಂಡಿದ್ದು ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ನಟ ಸಾರ್ವಭೌಮ, ಹಿ ಇಸ್ ಕಿಂಗ್ ಆಫ್ ದ ಸಿನಿಮಾ. ಕಲಿಟ್ರೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹು ನಿರೀಕ್ಷೆಯ ನಟ ಸಾರ್ವಭೌಮ ಚಿತ್ರ ರಾಜ್ಯಾದ್ಯಂತ ಅದ್ದೂರಿಯಾಗಿ ತೆರೆ ಕಂಡಿದ್ದು ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಅದೇ ರೀತಿ ತುಮಕೂರಿನ ಮಾರುತಿ ಚಿತ್ರ ಮಂದಿರದಲ್ಲೂ ನಟ ಸಾರ್ವಭೌಮ ತೆರೆ ಕಂಡಿದ್ದು ಅಭಿಮಾನಿಗಳು ನೆಚ್ಚಿನ ನಟನ ಚಿತ್ರ ನೋಡಲು ಬೆಳಗಿನ ಜಾವವೇ ಚಿತ್ರ ಮಂದಿರದ ಬಳಿ ಜಮಾಯಿಸಿ ಟಿಕೆಟ್ಗೆ ಕ್ಯೂ ನಿಂತಿದ್ರು. ಪುನೀತ್ ಅಭಿಮಾನಿ ಸಂಘದ ಅಧ್ಯಕ್ಷ ಮಂಜುನಾಥ ಚಿತ್ರ ಮಂದಿರದ ಬಳಿ ಕೇಕ್ ಕತ್ತರಿಸಿ ಅಭಿಮಾನಿಗಳಿಗೆ ನೀಡಿ ನಟ ಸಾರ್ವಭೌಮ ಚಿತ್ರ ಶತದಿನ ಪೂರೈಸಲಿ ಎಂದು ಶುಭ ಹಾರೈಸಿದರು. ಸ್ಯಾಂಡಲ್ವುಡ್ಗೆ ನಟ ಸಾರ್ವಭೌಮ ಹೈವೋಲ್ಟೇಜ್ ಚಿತ್ರವಾಗಿದ್ದು ಪವನ್ ಒಡಿಯರ್ ಆಕ್ಷನ್ ಕಟ್ ಹೇಳಿದ್ದಾರೆ. ಇವರ ಹಾಗೂ ಅಪ್ಪು ಕಾಂಬಿನೇಷನ್ನಲ್ಲಿ ಮೂಡಿ ಬಂದಿರುವ ಎರಡನೇ ಸಿನಿಮಾ ಇದಾಗಿದ್ದು ಮೊದಲ ಚಿತ್ರ ರಣವಿಕ್ರಮ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಪುನೀತ್ ನಟ ಸಾರ್ವಭೌಮ ಚಿತ್ರದಲ್ಲಿ ಫೋಟೋ ಜರ್ನಲಿಸ್ಟ್ ರೋಲ್ನಲ್ಲಿ ಮಿಂಚಿದ್ದು ಅವರ ಅಭಿನಯಕ್ಕೆ ಹೈಲೈಟ್ ಆಗಿದೆ. ಪಕ್ಕ ಮನೋರಂಜನಾ ಚಿತ್ರವಾಗಿದ್ದು ಚಿತ್ರ ನೋಡಿ ಬಂದ ಅಭಿಮಾನಿಗಳು ಪುನೀತ್ ಅಭಿನಯಕ್ಕೆ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಚಿತ್ರ ಬೊಂಬಾಟಾಗಿದೆ ಎಂದು ಹೇಳಿದ್ದಾರೆ. ತುಮಕೂರಿನ ದೇಗಳರ ವಿದ್ಯಾರ್ಥಿ ನಿಲಯದಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಕಟ್ಟಡಕ್ಕೆ ಬೆಂಗಳೂರು ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜ್ ಮತ್ತು ಮೇಯರ್ ಲಲಿತರವರು ಶಿಲಾನ್ಯಾಸ ನೆರವೇರಿಸಿದರು. ತುಮಕೂರಿನ ದೇಗಳರ ವಿದ್ಯಾರ್ಥಿ ನಿಲಯದಲ್ಲಿ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಕಟ್ಟಡಕ್ಕೆ ಪಾಲಿಕೆ ಮೇಯರ್ ಲಲಿತ ರವೀಶ್ ಮತ್ತು ಬೆಂಗಳೂರು ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷದ ನಾಯಕ ಎಎಚ್ ಬಸವರಾಜ್ರವರು ಗುದ್ದಲಿ ಪೂಜೆ ನೆರವೇರಿಸಿದರು. ವಿದ್ಯಾರ್ಥಿ ನಿಲಯದ ಆವರಣದೊಳಗೆ ಬೃಹತ್ ಕಟ್ಟಡ ನಿರ್ಮಿಸಲು ಉದ್ದೇಶಿಸಿದ್ದು ಈ ಆವರಣದಲ್ಲಿ ತರಬೇತಿ ಭವನ, ಸಭಾಂಗಣ, ಔಟದ ಮನೆಯನ್ನ ನಿರ್ಮಿಸಲಾಗುವುದು. ಈ ಕಟ್ಟಡ ನಿರ್ಮಾಣಕ್ಕಾಗಿ ಸರ್ಕಾರವು ಈಗಾಗಲೇ 25 ಲಕ್ಷ ಬಿಡುಗಡೆ ಮಾಡಲಾಗಿದ್ದು ಸ್ಥಳೀಯ ಶಾಸಕರು, ಸಂಸದರು ಹಾಗೂ ಮಹಾನಗರ ಪಾಲಿಕೆ ವತಿಯಿಂದಲೂ ಅನುದಾನ ಪಡೆಯಲಾಗುವುದೆಂದು ತಿಂಗಳರ ಸಮುದಾಯದ ಮುಖಂಡ ಎಎಚ್ ಬಸವರಾಜು ತಿಳಿಸಿದರು. ಪಾಲಿಕೆಗೆ ಎರಡನೇ ಬಾರಿಗೆ ಲಲಿತಾ ರವೀಶ್ ರವರನ್ನ ಮೇಯರ್ ಆಗಲು ಸಹಕಾರ ನೀಡಿದ ಎಲ್ಲ ಮುಖಂಡರುಗಳಿಗೆ ಬಸವರಾಜ್ರವರು ಅಭಿನಂದಿಸಿದರು. ರಫ್ತು ಅಭಿವೃದ್ದಿ ನಿಗಮದ ಅಧ್ಯಕ್ಷರಾಗಿದ್ದ ರೇವಣ್ಣ ಸಿದ್ದಯ್ಯರವರನ್ನ ಮತ್ತೆ ಅಧಿಕಾರದಲ್ಲಿ ಮುಂದುವರಿಸಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು. ಕಟ್ಟಡ ಇವತ್ತು 1.5 ಕೋಟಿ ರೂಪಾಯಿ ನೀಲಿ ನಕ್ಷೆ ತಯಾರು ಮಾಡಿ ಇವತ್ತೊಂದು ಗುದ್ದಲಿ ಪೂಜೆಗೆ ಎರಡನೇ ಬಾರಿಗೆ ಸಹೋದರಿ ಲಲಿತಾ ಜಹಂಗೀರ್ ಅವರ ಪೂಜ್ಯ ಮಹಾಪೌರರು ಅವರ ಮುಂಬರಿಸ್ತದಲ್ಲಿ ಮತ್ತೆ ಸ್ಥಳೀಯ ಕಾರ್ಪೊರೇಟರ್ ಆದಂತಹ ಶ್ರೀಮತಿ ಮಂಜುಳಾ ಅವರು
ಮಾಜಿ ನಮ್ಮ ಕಾರ್ಪೊರೇಟರ್ ರಾಮಕೃಷ್ಣ ಅವರು, ನಮ್ಮ ಅಧ್ಯಕ್ಷರಾದಂಥ ಹನುಮದಾಸ್ ಅಯ್ಯನವರು, ಎಲ್ಲ ನಮ್ಮ ರೇವಣ್ ಸಿದ್ದಯ್ಯನವರು, ಎಲ್ಲ ನಮ್ಮ ಪದಾಧಿಕಾರಿಗಳು ಹಿರಿಯರು ಇವತ್ತು ಸಾಂಕೇತಿಕವಾಗಿ ಒಂದು ಕಟ್ಟಡವನ್ನು ಶಾಶ್ವತವಾಗಿ ವಿದ್ಯಾರ್ಥಿಗಳಿಗೆ ಊಟದ ಕೊಠಡಿ ಇರ್ಬೋದು, ಪಾಕಶಾಲೆ ಇರ್ಬೋದು, ಆಮೇಲೆ ಪರಾಂಗಣ ಇರ್ಬೋದು, ಮತ್ತು ನಮ್ಮ ಕಂಪ್ಯೂಟರ್ ತರಬೇತಿ ಕೇಂದ್ರ ಇರ್ಬೋದು, ಈ ಥರ ಒಂದು ಸುಂದರವಾದಂಥ ಕಟ್ಟಡವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈಗಾಗಲೇ ಸರ್ಕಾರ ನೂತನ ಮೇಯರ್ ಲಲಿತಾ ರವೀಶ್, ಎಎಚ್ ಬಸವರಾಜ್, ರೇವಣ ಸಿದ್ದಯ್ಯ ಹಾಗೂ ಪಾಲಿಕೆ ಮಾಜಿ ಸದಸ್ಯ ರಾಮಕೃಷ್ಣರವರನ್ನ ಅಭಿನಂದಿಸಲಾಯಿತು. ತಿಗಳ ಸಮುದಾಯದ ಮುಖಂಡರಾದ ಹನುಮದಾಸ್, ಪಾಲಿಕೆ ಸದಸ್ಯೆ ಮಂಜುಳಾ, ನಿವೃತ್ತ ಡಿವೈಎಸ್ಪಿ ಸುಬ್ಬಣ್ಣ, ಡೆಪ್ಯೂಟಿ ಸೆಕ್ರೆಟರಿ ಗೋಪಾಲ್, ರಾಜಶೇಖರ್, ನಿವೃತ್ತ ಪ್ರಾಚಾರ್ಯ ರಾಜಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೂತನ ಮೇಯರ್ ಮತ್ತು ಉಪಮೇಯರ್ ಅವರು ಅಧಿಕಾರ ಸ್ವೀಕರಿಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೂತನ ಮೇಯರ್ ಲಲಿತಾ ರವೀಶ್ ಮತ್ತು ಉಪಮೇಯರ್ ರೂಪಶ್ರೀ ಶೆಟ್ಟಳ್ಳಿಯರ್ ಅವರು ಗುರುವಾರ ಬೆಳಗ್ಗೆ ಅಧಿಕಾರ ಸ್ವೀಕರಿಸಿದರು. ಮೇಯರ್ ಮತ್ತು ಉಪಮೇಯರ್ ಅವರನ್ನ ಪಾಲಿಕೆಯ ಸದಸ್ಯರುಗಳು, ವಿವಿಧ ಪಕ್ಷಗಳ ಮುಖಂಡರುಗಳು, ಗಣ್ಯರು, ವಿವಿಧ ಸಮಾಜದ ಮುಖಂಡರು ಪುಷ್ಪಗುಚ್ಛ ನೀಡಿ ಉತ್ತಮ ಆಡಳಿತ ನಡೆಸುವಂತೆ ಕೋರಿ ಅಭಿನಂದಿಸಿದರು. ಈ ಎರಡು ಪ್ರತ್ಯೇಕ ಕೊಠಡಿಗಳಲ್ಲಿ ಅಭಿನಂದನೆಗಳ ಸುರಿಮಳೆ ನಡೆದಿದ್ದು, ಗಣ್ಯರುಗಳಿಗೆ ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಗೌರವಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇದೇ ತಿಂಗಳ 16ರಂದು ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯ ಮಟ್ಟದ ಸಮ್ಮೇಳನ ನಡೆಯಲಿದೆ ಎಂದು ಅಧ್ಯಕ್ಷ ಕೃಷ್ಣಪ್ಪ ಹೇಳಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದಿಂದ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಇದೇ ತಿಂಗಳ 16ರಂದು ಹಮ್ಮಿಕೊಳ್ಳಲಾಗಿದೆ. ಈ ವಿಷಯವನ್ನು ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪರವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಮ್ಮೇಳನದಲ್ಲಿ ಸಂಘದ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸರ್ಕಾರಕ್ಕೆ ಒತ್ತಡ ಹೇರಲಾಗುವುದು. ಇನ್ನು ಹಲವಾರು ಪ್ರಮುಖ ಬೇಡಿಕೆಗಳಿದ್ದು, ಆ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಲಾಗುವುದು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಉದ್ಘಾಟಿಸುವರು. ಕೇಂದ್ರ ಆಹಾರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ರವರು ಅತಿಥಿಗಳಾಗುವರೆಂದು ಕೃಷ್ಣಪ್ಪ ಹೇಳಿದರು. ಆಹಾರ ಖಾತೆ ಸಚಿವ ಜಮೀರ್ ಅಹಮದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಹಾರ ನಿಗಮ ಅಧ್ಯಕ್ಷ ನರೇಂದ್ರ ಮತ್ತಿತರರು ಆಗಮಿಸುವರು. ಇಡೀ ರಾಜ್ಯದ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳು ಭಾಗವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ನಡೀತಿದ್ದಂತ ಇದನ್ನ ನಡೆಸ್ತೀವಿ ನಾವು. ಮತ್ತೆ ನಮ್ಮ ಬೇಡಿಕೆ ಏನು ಅಂತ ಅಂದ್ರೆ, ಈಗ ಕೆಲವು ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇದ್ದೆ ಎರಡು ವರ್ಷದಿಂದ ಕೊಡ್ತಾ ಇಲ್ಲ. ಕಾರ್ಡ್ದಾರರಿಗೆ ಅವಶ್ಯಕತೆ ಇರುವಂತಹ ಆಹಾರ ಪದಾರ್ಥ, ಉಪ್ಪು, ಸಕ್ಕರೆ ಮತ್ತೆ ಸೂರ್ಯಕಾಂತಿ ಎಣ್ಣೆ, ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಬಿಟ್ಟು ಒತ್ತಾಯ ಮಾಡ್ತೀವಿ ಸರ್ಕಾರ. ಯಾಕೆಂದ್ರೆ ಸರ್ಕಾರಕ್ಕೆ ಏನು ಹೊರೆ ಆಗಲ್ಲ, ನೇರ ಕಾರ್ಡ್ದಾರ ದುಡ್ಡು ಕೊಡ್ತಾ ಇರೋದ್ರಿಂದ ಈಗೇನು ಬೇಳೆಗೆ ದುಡ್ಡು ಕೊಡ್ತಾ ಇರ್ತಾರೆ, ಅದೇ ರೀತಿ ಅದಕ್ಕೂ ಸಕ್ಕರೆಗೆ ಮತ್ತೆ ಉಪ್ಪಿಗೆ ಇವಕ್ಕೆಲ್ಲ ದುಡ್ಡು ಕೊಡ್ತಾ ಇರ್ತಾರೆ ತಾಳೆ ಎಣ್ಣೆಗೆಲ್ಲ. ದಯಮಾಡಿ ಅದನ್ನು ಕಂಟಿನ್ಯೂ ಮಾಡಬೇಕು, ಸರ್ಕಾರಕ್ಕೆ ಏನು ಹೊರೆ ಆಗಲ್ಲ, ಅದು ಕಂಟಿನ್ಯೂ ಮಾಡಿ ಅನ್ನೋದು ಒಂದು. ಮತ್ತೆ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆ ಬರಬೇಕು ಅಂತ ಕೇಳ್ತಾ ಇದ್ದೀವಿ, ಬರಬೇಕು. ಮತ್ತೆ ಈ ಕೇಂದ್ರದ ಆಹಾರ ಪ್ರಧಾನಮಂತ್ರಿಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 5 ಜನ ಇರುವಂತಹ ಕುಟುಂಬಕ್ಕೆ 2,000 ರೂಪಾಯಿ ಅವ್ರ ಖಾತೆಗೆ ಜಮಾ ಮಾಡ್ತೀವಿ ಅಂತ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ, ಯಾಕೆಂದ್ರೆ ನಮ್ಮ ರಾಜ್ಯದಲ್ಲಿ ಫ್ರೀ ಕೊಡ. ಸಂಘದ ರಾಜ್ಯ ಖಜಾಂಚಿ ನಟರಾಜ್, ರಾಮಚಂದ್ರಯ್ಯ, ಬೀರಲಿಂಗಯ್ಯ, ಶಿರಾ ಗೋವಿಂದರಾಜು, ಮಧುಗಿರಿಯ ಅಶ್ವತ್ಥಪ್ಪ, ಪ್ರಧಾನ ಕಾರ್ಯದರ್ಶಿ ಶಿವಪ್ರಸಾದ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗಲ್ನಲ್ಲಿ ವಿದ್ಯುತ್ ಸಂಪರ್ಕ ನೀಡುವ ಸಂಬಂಧ ಲಂಚ ಪಡೆಯುತ್ತಿದ್ದ ಕಿರಿಯ ಅಭಿಯಂತರರೊಬ್ಬರು ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ವಿದ್ಯುತ್ ಸಂಪರ್ಕ ನೀಡಲು ಲಂಚಕ್ಕಾಗಿ ಪೀಡಿಸಿದ ಕಿರಿಯ ಅಭಿಯಂತರ ಅಧಿಕಾರಿ ಬೆಸ್ಕಾಂ ವಿಭಾಗೀಯ ಕಚೇರಿಯಲ್ಲಿ ಲಂಚ ಪಡೆಯುವಾಗ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಕುಣಿಗಲ್ ಪಟ್ಟಣದ ಹೌಸಿಂಗ್ ಬೋರ್ಡ್ ನಿವಾಸಿ ಚಂದ್ರಶೇಖರ್ ಎಂಬುವರು ಮನೆಯ ವಿದ್ಯುತ್ ಸಂಪರ್ಕಕ್ಕೆ ಬೆಸ್ಕಾಂಗೆ ಅರ್ಜಿ ಸಲ್ಲಿಸಿದ್ದು, ಕಿರಿಯ ಅಭಿಯಂತರ ಎಚ್ಡಿ ಶಂಕರ್ ಸಂಪರ್ಕ ನೀಡಲು 7,500 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟು 1,500 ರೂಪಾಯಿ ಮುಂಗಡ ಪಡೆದಿದ್ದರು. ಅರ್ಜಿದಾರರಾದ ಚಂದ್ರಶೇಖರ್ ನೀಡಿದ ದೂರಿನ ಮೇರೆಗೆ ತುಮಕೂರು ಭ್ರಷ್ಟಾಚಾರ ನಿಗ್ರಹ ದಳದ ಡಿವೈಎಸ್ಪಿ ರಘುಕುಮಾರ್ ಮಾರ್ಗದರ್ಶನದಲ್ಲಿ ಸಿಪಿಐ ಹಾಲಪ್ಪ ಹಾಗೂ ಸಿಬ್ಬಂದಿ ಕುಣಿಗಲ್ ಪಟ್ಟಣದ ಬೆಸ್ಕಾಂ ವಿಭಾಗೀಯ ಕಚೇರಿಯಲ್ಲಿ ಲಂಚ ಪಡೆಯುವಾಗ ದಾಳಿ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕುದೂರಿನಲ್ಲಿ ಸಿದ್ದಗಂಗಾ ಶ್ರೀಗಳ ಪುಣ್ಯಸ್ಮರಣೆ ಅಂಗವಾಗಿ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಆನಂತರ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಯಿತು. ನೆಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳ ಪುಣ್ಯ ಸ್ಮರಣೆಯನ್ನು ಕುದೂರು ಪಟ್ಟಣದಲ್ಲಿ ಅಂಗಡಿ ಮಾಳಿಕೆಗಳ ವರ್ತಕರುಗಳು ಹಾಗೂ ವೀರಶವ ಮುಖಂಡರುಗಳು ಆಯೋಜಿಸಿದರು. ನೆಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳ ಪುಣ್ಯ ಸ್ಮರಣೆಯನ್ನು ಕುದೂರು ಪಟ್ಟಣ ಬಸ್ ನಿಲ್ದಾಣದಲ್ಲಿ ಅಂಗಡಿಗಳ ವರ್ತಕರೆಲ್ಲರೂ ಸೇರಿ, ನೂರಾರು ಭಕ್ತರು ಸೇರಿ ಅನ್ನದಾಸೋಹ ಹಾಗೂ ಸ್ವಾಮೀಜಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಿದರು.
ಈ ವೇಳೆಯಲ್ಲಿ ಮಾತನಾಡಿದ ವೀರಶಿವ ಮುಖಂಡ ದಿನೇಶ್, ತ್ರಿವಿಧ ದಾಸೋಹಿ ತಮ್ಮ ತಾಲೂಕಿನ ಬೀರಾಪುರ ಗ್ರಾಮದಲ್ಲಿ ಜನಿಸಿ ತಮ್ಮ ಹಾಗೂ ತಾಲೂಕಿನ ಕೀರ್ತಿಯನ್ನು ವಿಶ್ವದೆಲ್ಲೆಡೆ ಪಸರಿಸಿದ್ದಾರೆ. ಸ್ವಾಮೀಜಿರವರು 111 ವರ್ಷಗಳ ಸಾರ್ಥಕ ಜೀವನ ಪೂರೈಸಿ ಇಂದು ನಮ್ಮನ್ನೆಲ್ಲ ಅಗಲಿದ್ರೂ ಸಹ ಎಂದೆಂದಿಗೂ ಅವರ ಹಿತ ನುಡಿಗಳು ನಮ್ಮ ಮನೆ ಮನಗಳಿರುತ್ತವೆ. ಇಂತಹ ಪುಣ್ಯ ಪುರುಷನ ಪುಣ್ಯ ಸ್ಮರಣೆಯನ್ನು ವೀರಶಿವ ಮುಖಂಡರಾದಿಯಾಗಿ ಪಟ್ಟಣದ ಎಲ್ಲ ಜನಾಂಗದ ಭಕ್ತರು ಕುದೂರಿನಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಿರುವುದು ಸಂತಸದ ವಿಷಯ ಎಂದರು. ಅಖಿಲ ಕರ್ನಾಟಕ ಹಾಗೂ ಭಾರತದಲ್ಲಿ ಹೆಸರು ಮಾಡಿರತಕ್ಕಂಥ ಉತ್ತರ ಪ್ರದೇಶ, ಉತ್ತರದಲ್ಲಿ ಉತ್ತರ ಗಂಗಾ ಹಾಗೂ ದಕ್ಷಿಣದಲ್ಲಿ ಶ್ರೀ ಸಿದ್ಧಗಂಗಾ ಅಂತಕ್ಕಂಥ ಹೆಸರು ನಾಮಾಂಕಿತವಾಗಿ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗೆಯ ಕೀರ್ತಿ ಪುರುಷರಾಗಿ ಹಾಗೂ ನಡೆದಾಡುವ ದೇವರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಿವಕುಮಾರ ಮಹಾಸ್ವಾಮಿಗಳು 111 ವರ್ಷಗಳ ಸಾರ್ಥಕ ಜೀವನವನ್ನು ನಡೆಸಿ ಈ ಭೂಲೋಕದಲ್ಲಿ ಇವತ್ತು ದೇಹ ಮಾತ್ರ ನಶ್ವರಾಗಿ ಹೋಗಿದೆ. ಅವರು ಮಾಡಿರ್ತಕ್ಕಂಥ ಸಾರ್ಥಕ ಸೇವೆ ಇಡೀ ದೇಶದಲ್ಲಿ ಇವತ್ತು ಕೂಡ ಮುಂದಿನ ಸಮಾಜಕ್ಕೆ ಎಂದೆಂದಿಗೂ ಕೂಡ ಶಿವಕುಮಾರ ಮಹಾಸ್ವಾಮಿ. ಈ ಸಂದರ್ಭದಲ್ಲಿ ಕುದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಘವೇಂದ್ರ, ಮಾಜಿ ಉಪಾಧ್ಯಕ್ಷ ಬಾಲರಘು, ರಮೇಶ್, ಹೊನ್ನರಾಜು, ಲತಾ ಪ್ರಕಾಶ್, ದಾಕ್ಷಾಯಣಿ ಶಂಕರ್ ಸೇರಿದಂತೆ ಹಲವಾರು ಭಕ್ತರು ಉಪಸ್ಥಿತರಿದ್ದರು. ದಬಸ್ಪೇಟೆಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾದಡಿ ವಾಹನ ಸವಾರರಿಗೆ ರಸ್ತೆ ನಿಯಮದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ದಬಸ್ಪೇಟೆಯ ಚೋಳಮಂಡಲಂ ಹಾಗೂ ಕೆಎಂಟಿ ಟ್ರಾನ್ಸ್ಪೋರ್ಟ್ ವತಿಯಿಂದ ರಸ್ತೆ ಸುರಕ್ಷಾ ಸಪ್ತಾಹ ಜಾಥಾದಡಿ ವಾಹನ ಸವಾರರಿಗೆ ಅರಿವು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ದಬಸ್ಪೇಟೆಯಲ್ಲಿ ಚೋಳಮಂಡಲಂ ಹಾಗೂ ಕೆಎಂಟಿ ಟ್ರಾನ್ಸ್ಪೋರ್ಟ್ ವತಿಯಿಂದ ರಸ್ತೆ ಸುರಕ್ಷಾ ಸಪ್ತಾಹ ಜಾಥಾದಡಿ ಕೆಎಂಟಿ ಆಡಳಿತ ಮಂಡಳಿ ಹಾಗೂ ಚಾಲಕರು ಸೇರಿ ದಬಸ್ಪೇಟೆಯ ಕೈಗಾರಿಕಾ ಪ್ರದೇಶದ ರಸ್ತೆಗಳಲ್ಲಿ ಜಾಥಾ ನಡೆಸಿ ವಾಹನ ಸವಾರರಿಗೆ ಗುಲಾಬಿ ಹೂ ನೀಡುವ ಮೂಲಕ ರಸ್ತೆ ನಿಯಮಗಳ ಬಗ್ಗೆ ಚಾಲಕರಿಗೆ ಅರಿವು ಮೂಡಿಸಿದರು. ಪ್ರತಿಯೊಬ್ಬ ಚಾಲಕನು ಸಹ ರಸ್ತೆ ಸುರಕ್ಷಾ ನಿಯಮ ತಿಳಿಯುವುದು ಇಂದಿನ ಜಾಗತಿಕ ಯುಗದಲ್ಲಿ ಬಹಳ ಮುಖ್ಯ. ಚಾಲಕರು ಕುಡಿದ ಮತ್ತಿನಲ್ಲಿ ವಾಹನ ಚಲಾವಣೆ, ನಿದ್ರಾವಸ್ಥೆಯಲ್ಲಿ ವಾಹನ ಚಲಾವಣೆ ಸೇರಿದಂತೆ ಚಾಲಕರು ಅನುಸರಿಸಬೇಕಾದ ಹಲವಾರು ನಿಯಮಗಳ ಬಗ್ಗೆ ಗಮನ ಹರಿಸಲೇಬೇಕೆಂದು ರಸ್ತೆ ಸುರಕ್ಷೆ ಜೀವನ ಸುರಕ್ಷತೆ ಎಂಬ ಶೀರ್ಷಿಕೆಯಡಿ ಇಂದು ಕೆಎಂಟಿ ಸಿಬ್ಬಂದಿ ಹಾಗೂ ವಾಹನ ಚಾಲಕರಿಗೆಲ್ಲರಿಗೂ ಸೇರಿ ಇಂದು 2-3 ಕಿಲೋಮೀಟರ್ ಜಾಥಾವನ್ನು ನಡೆಸುವುದರ ಮೂಲಕ ವಾಹನ ಸವಾರರಲ್ಲಿ ಅರಿವು ಮೂಡಿಸುತ್ತಿದ್ದೇವೆ ಎಂದು ಚೋಳಮಂಡಲಂ ಹಾಗೂ ಕೆಎಂಟಿ ಟ್ರಾನ್ಸ್ಪೋರ್ಟ್ ಮ್ಯಾನೇಜರ್ಗಳಾದ ಅನಿಲ್ ಹಾಗೂ ಮನೋಜ್ ತಿಳಿಸಿದರು. ದಬಸ್ಪೇಟೆಯ ಉದನೇಶ್ವರ ವೃತ್ತದಲ್ಲಿ 100 ವಾಹನಗಳ ಚಾಲಕರಿಗೆ ಗುಲಾಬಿ ಹೂಗಳನ್ನು ನೀಡುವ ಮೂಲಕ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸಿದರು. कई लोग नियम पालन नहीं करिए रोड सुरक्षा, इसलिए हम कैएमटी और चोला मंडलम से हम पब्लिक को बताना चाहते हैं कि सेफ्टी सेफ्टी से रहो और सेफ्टी से चलना चाहिए. बस थैंक यू. आज हम लोग 2 किलोमीटर का रोड मार्च करने वाले हैं और पब्लिक को ये अवेयरनेस देने वाले हैं कि सीट बेल्ट रोड सेफ्टी के बारे में. ಈ ಸಂದರ್ಭದಲ್ಲಿ ಉದಯ್ಕುಮಾರ್, ನಾಗೇಶ್ ಸೇರಿದಂತೆ ಹಲವಾರು ವಾಹನ ಸವಾರರು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಪ್ರಕೃತಿ ಚಿಕಿತ್ಸೆ ಹಾಗೂ ಆಹಾರ ವ್ಯಾಯಾಮದ ಮೂಲಕ ವಿವಿಧ ಕಾಯಿಲೆಗಳನ್ನು ಬೇರು ಸಹಿತ ಕಿತ್ತೊಗೆಯಲು ಇದೇ ತಿಂಗಳ 9ರಂದು ತುಮಕೂರಿನಲ್ಲಿ ವಿಶೇಷ ಸಂದರ್ಶನ ಕಲ್ಪಿಸಲಾಗಿದೆ. ಆಹಾರ ಶೈಲಿ ಹಾಗೂ ಜೀವನ ಶೈಲಿ ವ್ಯತ್ಯಾಸದಿಂದಾಗಿ ಮಧುಮೇಹ, ಹೃದಯ ರೋಗ, ರಕ್ತದೊತ್ತಡ, ಬೊಜ್ಜು, ಈ ರೋಗಗಳ ನಿವಾರಣೆಗೆ ಪ್ರಕೃತಿ ಚಿಕಿತ್ಸೆ, ಯೋಗ, ವ್ಯಾಯಾಮ ಮೂಲಕ ಬೇರು ಸಹಿತ ಕಡಿಮೆ ಮಾಡಬಹುದಾಗಿದೆ. ಈ ವಿಷಯವನ್ನು ಶಿರಸಿಯ ನಿಸರ್ಗ ಆಸ್ಪತ್ರೆಯ ಡಾ ವೆಂಕಟರಮಣ ಹೆಗ್ಡೆರವರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವೆಂಕಟರಮಣ ಹೆಗ್ಡೆ ಹಾಗೂ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವ ಡಾ ಪ್ರವೀಣ್ ಜಕಬ್ ರವರು ಆಹಾರ ಹಾಗೂ ವ್ಯಾಯಾಮದ ಮೂಲಕ ರೋಗ ನಿವಾರಣೆ ಮಾಡುವ ಬಗ್ಗೆ ಇದೇ ತಿಂಗಳ 9ರಂದು ತುಮಕೂರಿನ ತುಂಬೆ ಕನ್ವೆನ್ಷನ್ನಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಸಾರ್ವಜನಿಕ ಸಂದರ್ಶನಕ್ಕೆ ಅವಕಾಶ ಇದೆ ಎಂದು ವೆಂಕಟರಮಣ ಹೇಳಿದರು. ಕಳೆದ 17 ವರ್ಷಗಳಿಂದ ಸಿರಿಸಿಯಲ್ಲಿ ನಿಸರ್ಗ ಮನೆ ಹಾಗೂ ನಿಸರ್ಗ ಆಸ್ಪತ್ರೆಯ ಮೂಲಕ 1 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಾವು ನ್ಯಾಚುರಲ್ ಆಗಿ ಚಿಕಿತ್ಸೆಯನ್ನು ನೀಡಿದ್ದೇವೆ. ಜೀವನ ಶೈಲಿ ಕಾಯಿಲೆಗಳಾದ ಬಿಪಿ, ಡಯಾಬಿಟೀಸು, ಹಾಗೆಯೇ ಕೊಲೆಸ್ಟ್ರಾಲು, ಅತಿ ತೂಕ, PCOD, ಕುತ್ತಿಗೆ ನೋವು, ಸೊಂಟ ನೋವು, ಮಂಡಿ ನೋವು ಮುಂತಾದ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡಿದೆ. ಹಾಗಾದರೆ ಇವತ್ತು ತುಮಕೂರಿನಲ್ಲಿ, ಅಂದರೆ ನಾಳೆ 9ನೇ ತಾರೀಕು, ತುಮಕೂರಿನ ತುಂಬೆ ಕಂಫರ್ಟ್ಸ್ ಹೋಟೆಲ್ನಲ್ಲಿ ಕನ್ಸಲ್ಟೇಷನ್ ಇಟ್ಕೊಂಡಿದ್ದೇವೆ. ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡಿದಂತಹ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಹಾಗೂ ನಾನು ಡಾಕ್ಟರ್ ವೆಂಕಟರಮಣ ಹೆಗ್ಡೆ
ಕನ್ಸಲ್ಟೇಷನ್ಗೆ ಬರ್ತಾ ಇದ್ದೇವೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಕನ್ಸಲ್ಟೇಷನ್ ಅಥವಾ ಸಂದರ್ಶನ ನಡೀಲಿಕ್ಕಿದೆ. ಅಲ್ಲಿ ಆಲ್ಫಾ ನ್ಯಾಚುರಲ್ ಒಮೆಗಾ 3 ಇರ್ಬೋದು, ಹಾಗೆಯೇ ಪವರ್ ಡೈಟ್ ಪುಸ್ತಕ ಇರ್ಬೋದು, ಹಾಗೆಯೇ ನಾಟಿ ವೈದ್ಯ ಪುಸ್ತಕ ಇರ್ಬೋದು, ಈ ಪುಸ್ತಕಗಳನ್ನು ವಿತರಣೆ ಮಾಡ್ತೇವೆ. ಜೊತೆಗೆ ಆಹಾರ ಔಷಧಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಕನ್ಸಲ್ಟೇಷನ್ ಕೂಡ ನಡೀಲಿಕ್ಕಿದೆ. ಸೊ ಈ ಒಂದು ಹೇಳಿಕೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.